जेडीएस के बाय बाय, कांग्रेस के हाय हाय। ಯಾವ ಡೆಡ್ಲೈನ್ಗೂ ಕೇರ್ ಮಾಡಲಿಲ್ವಾ ದತ್ತ ಕಾಂಗ್ರೆಸ್ ಸೇರ್ಪಡೆ ಫೈನಲ್ ಆಯ್ತಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಕ್ಷೇತ್ರ ಈ ಬಾರಿ ಸಾಕಷ್ಟು ವಿಚಾರಗಳಿಂದ ಚರ್ಚೆಯಲ್ಲಿದೆ. ಮುಖ್ಯವಾಗಿ YSV ದತ್ತ ಈ ಬಾರಿ ಅವರನ್ನು ಮನವೊಲಿಸೋಕೆ ಅವರಿಗೆ 9ನೇ ತಾರೀಕಿನ ಡೆಡ್ಲೈನ್ ಅನ್ನು ಕೊಡಲಾಗಿದೆ. ನಿಮ್ಮನ್ನು ಗುರುತಿಸ್ತವ್ರು ನಾವು, ನಿಮ್ಮನ್ನ ಬೆಳೆಸ್ತವ್ರು ನಾವು, ನಿಮ್ಮನ್ನ ಶಾಸಕರಾಗಿ ಮಾಡಿದವ್ರು ನಾವು, ನೀವು ನಮಗೆ ಕೈ ಕೊಟ್ಬಿಟ್ರೆ ಹೆಂಗೆ? ಇದು JDS ನಾಯಕರ ಮಾತು. ಮತ್ತೊಂದು ಕಡೆ ಏನಂದರೆ, ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಇಬ್ಬರು ಕೂಡ ತಂದೆ ಮಗನ ಹಾದಿಯಾಗಿ ದತ್ತ ಅವರನ್ನು ಹೇಗಾದರೂ ಮಾಡಿ JDS ಅಲ್ಲಿ ಉಳಿಸ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೊಂದು ಡೆಡ್ಲೈನನ್ನು ಕೊಟ್ಟಿದ್ದಾರೆ, 9ನೇ ತಾರೀಕೊಳಗೆ ನಿಮ್ಮ ತೀರ್ಮಾನವನ್ನು ತಿಳಿಸಿ ಅಂತ. ಯಾಕೆ ಕಡೂರನ್ನ ಮೇಲೆ ಒಂದಷ್ಟು ಪ್ರಭಾವ ಬೀರ್ಬೋದು ಪ್ರಜ್ವಲ್ ರೇವಣ್ಣ ಅವರು ಅಂದರೆ, ಅವರಲ್ಲಿ MP ಸ್ವಾಮಿ ಹಾಸನ ಲೋಕಸಭೆ ಅಂತ ಬಂದಾಗ ಕಡೂರು ಅಲ್ಲಿಗೆ ಸೇರ್ಕತ್ತದೆ. ಉಳಿದು ಚಿಕ್ಕಮಗಳೂರಿನ ಬೇರೆದೆಲ್ಲ ಚಿಕ್ಕಮಗಳೂರು ಕಡೆ ಸೇರ್ಕೊಂಡ್ರೆ ಕಡೂರು ಹಾಸನಕ್ಕೆ ಸೇರ್ಕತ್ತದೆ ಲೋಕಸಭಾ ವ್ಯಾಪ್ತಿಯಲ್ಲಿ. ಹೀಗಾಗಿ ಕಡೂರಿನಲ್ಲಿ ಒಂದಷ್ಟು ಪ್ರಭಾವವನ್ನು ಬೀರುವಂಥ ಸಾಮರ್ಥ್ಯ ಪ್ರಜ್ವಲ್ ರೇವಣ್ಣ ಅವ್ರಿಗಿದೆ. ಈಗ ಆಲ್ರೆಡಿ ಹೋಗ್ಬಿಟ್ಟು ಸೂಕ್ತ ಅಭ್ಯರ್ಥಿ ಯಾರು ಇದ್ದಾರೆ JDS ಇಂದ ಅಂತ ಹುಡುಕ್ತಾವ್ರೆ. 2-3 ಜನರನ್ನು ಸಾರ್ಟ್ಔಟು ಮಾಡಿದ್ದಾರೆ. ಫೈನಲ್ ಆಗಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರ. ಆದರೆ ದತ್ತ ಅವರೇ ಉಳ್ಕೊಬಿಟ್ರೆ ಬೆಸ್ಟ್ ಆಪ್ಷನ್ ಅಲ್ವಾ ಕನ್ವಿನ್ಸ್ ಮಾಡೋಕ್ಕೆ ಹೇಳೋರೆ. ಆದರೆ ಇದೀಗ ಬಂದಿರೋ ಮಾಹಿತಿ ಪ್ರಕಾರ YSV ದತ್ತ ಅವರು ಯಾರ ಮಾತಿಗೂ ಬೆಲೆ ಕೊಡೋದಿಲ್ಲ. ಅವರು ನಿರ್ಧಾರವನ್ನು ಮಾಡಾಯಿತು. 1 ಕಾಲಲ್ಲ 2 ಕಾಲನೂ ಹೊರಗಡೆ ಇಟ್ಟಾಯಿತು JDS ಇಂದ. ಅವರು ಇದೇ ತಿಂಗಳ 15ನೇ ತಾರೀಕು ಬೆಳಗ್ಗೆ 11 ಗಂಟೆಯ ಮುಹೂರ್ತದಲ್ಲಿ ಬೆಂಗಳೂರಿನ KPCC ಕಚೇರಿಯಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಅಧಿಕೃತವಾಗಿ ಜಾಯ್ನ್ ಆಗ್ತಾರೆ. ಹೆಂಗಪ್ಪ ಇಷ್ಟೊಂದು ಕನ್ಫರ್ಮು? ಅದಕ್ಕೆ ಮುಂಚೆ ಈ ಬೈಟ್ನ ಕೇಳಿ, ನಿಮಗೆ ಗೊತ್ತಾಗುತ್ತೆ. ಜನವರಿ 15 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಕಾಂಗ್ರೆಸ್ ಪಕ್ಷದ ಕೇಂದ್ರ ಕಚೇರಿಯಲ್ಲಿ CLP ನಾಯಕರಾಗಿರೋ ಸಿದ್ದರಾಮಯ್ಯ, ಅಧ್ಯಕ್ಷರಾಗಿರೋ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗ್ತಾ ಇದ್ದೀನಿ. ವೀಕ್ಷಕರೇ, ಇದು YSV ದತ್ತ ಅವರೇ ಹೇಳಿರುವಂಥ ಮಾತು. ನಾನು ಕ್ಷೇತ್ರದಲ್ಲಿ ಒಂದಷ್ಟು ಹುಡುಗ ಅಂದರೆ ಎಲ್ಲರನ್ನ ಭೇಟಿಯಾಗಿ ಎಲ್ಲ ಕಡೆ ಸುತ್ತಾಡಿಕೊಂಡು ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ KPCC ಕಚೇರಿಯಿಂದ ನನಗೆ ಕಾಲ್ ಬಂತು, ನೀವು ಬಂದ್ಬಿಟ್ಟು ಜಾಯ್ನ್ ಆಗಿಬಿಡಿ, ಎಲ್ಲ ಫಾರ್ಮಾಲಿಟೀಸ್ ಮುಗಿಸ್ಬಿಡಿ ಅಂತ. ಅದಾದಮೇಲೆ ಮತ್ತೆ ಕೂಡ ಕನ್ಫರ್ಮ್ ಮಾಡ್ಕೊಂಡೆ ನಾನು ಅಂದ್ಬಿಟ್ಟು. YSV ದತ್ತ ಅವರು ಅವ್ರ ಮನೆ ಹತ್ರ ಕೂತ್ಕೊಂಡು 4 ಚೇರ್ ಹಾಕೊಂಡು 4 ಜನರ ಹತ್ರ ಕೂತ್ಕೊಂಡು ಮಾತಾಡ್ತಿದ್ದ ಆ ವಿಡಿಯೋ ಎಲ್ಲ ಕಡೆ ಈಗ ವೈರಲ್ ಆಗಿದೆ. YSV ದತ್ತ ಅವರು ಪ್ರಜ್ವಲ್ ರೇವಣ್ಣ ಅನ್ನೋ ಮಾತನ್ನು ಅವ್ರು ಯಾಕೆ ಕೇಳಬೇಕಲ್ವಾ? ಪ್ರಜ್ವಲ್ ರೇವಣ್ಣನ ಹೆಂಗೆ ಬೆಳೆದ್ರು, ಹೆಂಗೆ ಚಿಕ್ಕರಿಂದ ನೋಡ್ಕೊಂಬಂದಿರೋರು ಅವರು. ಓಕೆ, ದೇವೇಗೌಡರ ಮೇಲೆ ಅವ್ರಿಗೆ ತುಂಬ ಗೌರವ ಇದೆ, ಕುಮಾರಸ್ವಾಮಿ ಮತ್ತು ರೇವಣ್ಣ ಅವ್ರ ಮೇಲೆ ಕೂಡ ಒಂದಷ್ಟು ಗೌರವ ಇದೆ. ಆದರೆ ಕ್ಷೇತ್ರದಲ್ಲಿ ಸದ್ಯ ಇರುವಂತಹ ರಾಜಕೀಯದ ಬೆಳವಣಿಗೆಯನ್ನು ನೋಡಿದ್ರೆ ನಾನು ಕಾಂಗ್ರೆಸ್ಗೆ ಹೋಗಲೇಬೇಕು, ಇದು ಅನಿವಾರ್ಯ, ಅವಶ್ಯಕತೆಗೆ ಅವರು ಹೋಗ್ತಾ ಇಲ್ಲ. ಅವ್ರು ಹೇಳ್ತಿದ್ದಾರೆ, ಯಾವುದೇ ಪ್ರತಿಫಲಾಪೇಕ್ಷೆ, ಯಾವುದೇ ಆಮಿಷ, ಯಾವುದಕ್ಕೂ ಕೂಡ ನಾನು ಮಾರು ಹೋಗಿ ನನ್ನನ್ನು ನಾನು ಮಾರಿಕೊಂಡು ನಾನು ಹೋಗ್ತಾ ಇಲ್ಲ. ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕಂದ್ರೆ ನನಗೆ ಪಕ್ಷದ ಬದಲಾವಣೆ ಅವಶ್ಯಕತೆ ಇದೆ. ಹೀಗಾಗಿ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಹೇಳಿದರು. ಆ ಬೆಳವಣಿಗೆ ಬಳಿಕ ಅವರ ಮನವೊಲಿಸುವ ಪ್ರಯತ್ನ ಕೂಡ ಇತ್ತು. 9ನೇ ತಾರೀಕು ಅವ್ರಿಗೆ ಡೆಡ್ಲೈನ್ ಕೊಟ್ಟರೆ ಅವ್ರು ಆಲ್ರೆಡಿ ಡಿಕ್ಲೇರೇ ಮಾಡಿಬಿಟ್ಟವ್ರೆ, ಇಲ್ಲ ನಾನು 15ನೇ ತಾರೀಕು ಅಫಿಷಿಯಲ್ ಆಗಿ ಜಾಯ್ನ್ ಆಗ್ತೀನಿ, ನನಗೆ KPCC ಆಫೀಸಿಂದ ಫೋನ್ ಬಂದಿದೆ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವ್ರ ಜೊತೆ ಕೂಡ ನಾನು ಮಾತುಕತೆನ ಆಡಿದ್ದೀನಿ. ಹೀಗಾಗಿ ಕಡೂರಲ್ಲಿ JDS ವೋಟ್ಗಳು ಒಂದಷ್ಟು ಇದ್ದಾವೆ. ಆದರೆ ಅದಕ್ಕೆ ಸೂಕ್ತ ನಾಯಕನ ಆಯ್ಕೆ ಮಾಡಿ ಯಾವ ರೀತಿ ಮನವೊಲಿಸ್ಕೋಬೇಕು ಅನ್ನೋ ಲೆಕ್ಕಾಚಾರ ಒಂದು. ಇನ್ನೊಂದು ಕಡೆ ವೈಯಕ್ತಿಕ ವರ್ಚಸ್ಸಿನಲ್ಲಿ YSV ದತ್ತ ಅವ್ರಿಗೆ ಕೂಡ ಒಂದಷ್ಟು ವೋಟ್ಗಳಿವೆ. ಅದನ್ನು ಕಾಂಗ್ರೆಸ್ ವೋಟ್ಗಳನ್ನು ಸೇರಿಸ್ಕೊಂಡು ಹೆಂಗೆ ಪ್ಲೇಸ್ ಮಾಡ್ಕೋಬೇಕು ಅನ್ನೋದು ಅವ್ನ ಲೆಕ್ಕಾಚಾರ. ಮತ್ತೊಂದು ಕಡೆ ಹಾಲಿ ಶಾಸಕರು BJPಯಿಂದ ಬೆಳ್ಳಿ ಪ್ರಕಾಶ್ ಅವರು, ಅವ್ರ ವರ್ಚಸ್ಸು ತುಂಬಾ ಜೋರಾಗಿದೆ. ಹೀಗಾಗಿ YSV ದತ್ತ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ, ಇನ್ನೇನಿಲ್ಲ, ಅಫಿಷಿಯಲ್ ಆಗಿ ಜಾಯ್ನ್ ಆಗಬೇಕಷ್ಟೇ. BJP ವರ್ಸಸ್ ಕಾಂಗ್ರೆಸ್ ವಾರ್ನಲ್ಲಿ ಏನಾಗುತ್ತೆ? ಬೆಳ್ಳಿ ಪ್ರಕಾಶ ಅಥವಾ YSV ದತ್ತನ? ಕಡೂರು ರಾಜಕೀಯ, ಕಡೂರು ಚುನಾವಣೆ ಈ ಬಾರಿ ಸಾಕಷ್ಟು ರಣರೋಚಕವಾಗಿದೆ. ವೀಕ್ಷಕರೇ, ನೀವು ಕಡೂರು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಶಾಸಕರಾಗಬೇಕು, YSV ದತ್ತ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? JDS ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನನ್ನು ತಿಳಿಸಿ. ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು CM ಆಗಬೇಕು ಅನ್ನೋದನ್ನು ತಿಳಿಸಿ. ಧನ್ಯವಾದಗಳು.